ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತಗೊಂಡು ಅದಕ್ಕೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು, ವಾಯ್ಸ್ ಸ್ಯಾಂಪಲ್ ಕೊಡಬೇಕು, ಯಾರು ಏನು ಎಂತ ಅಂತ. ಆ ವಾಯ್ಸ್ ಸ್ಯಾಂಪಲ್ ಬರೀ ನಾವು ನೀವು ಮಾತಾಡೋದಕ್ಕಲ್ಲ, ಕಿರಿಸ್ದಂಗೆ ಹಾಕ್ಬೇಕಲ್ಲ. ಅವರು ಜಿಂದಾಬಾದ್ ನಜೀರ್ದಿಂದ ನಾಜೀರ್ ಜಿಂದಾಬಾದ್ ಹೇಳಿದ್ರ ಪಾಕಿಸ್ತಾನ್ ಜಿಂದಾಬಾದ್ ಅದು ಉತ್ತೀರ್ಣ ಆಗ್ಬೇಕಲ್ಲ ಅದೆಲ್ಲ. ಅದಕ್ಕೂ ಕೂಡ ಉತ್ತರ ಬಿ ಜೆ ಪಿನ ಸ್ನೇಹಿತರುಗಳು ಅದಕ್ಕೂ ಉತ್ತರ ಕೊಡಬೇಕು. ಬಾಯಿ ಮುಚ್ಚ ಇದೆ ನಾವು, ಎಲ್ಲ ದಾಖಲೆಗಳಿದೆ. ಅದಕ್ಕೆ ಏನು ಮಾಡಬೇಕು ಅಂತೇಳಿ ನಮ್ಮ ಬಿ ಜೆ ಪಿ ಲೀಡರ್ಸೇ ನಮಗೆ ಪಾಠ ಹೇಳ್ಕೊಟ್ರು. ಅವ್ರು ಪಾಠ ನಮ್ಮ ಪೊಲೀಸ್ ಆಫೀಸರ್ಸ್ ಕೇಳಿದ್ರೆ ಅವರು ಅದೇ ರೀತಿ ಮಾಡ್ತಾರೆ. ನಾವು ಪೊಲೀಸ್ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ. ಅವರು ಸರಿಯಾದ ರೀತಿಯಲ್ಲಿ ನಮ್ಮ ದೇಶದ ದ್ರೋಹದ ಕೆಲಸಕ್ಕೆ ಯಾರೇ ಭಾಗಿಯಾದರೂ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳ್ತೇವೆ. ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ. ಸೊ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಆಗ್ತಾ ಇದೆ. ಏಕೆಂದರೆ ವಾಯ್ಸು ಒಂದೊಂದರ ಉತ್ತೀರ್ಣ ವಿಭಿನ್ನವಾಗಿ ಬರ್ತಾ ಇದೆ. ಬಿ ಜೆ ಪಿ ಅವರನ್ನು ಬಿಡಿ, ಅವ್ರಿಗೆ ಯಾರು ಬೇಕಾದವ್ರು ಕೇಳಿದ್ರು ಮಾಡ್ಕೊಳ್ಳೋದಲ್ಲ, ಅದು ಇಸ್ ನಾಟ್ ಅಧಿಕೃತ ಅಲ್ಲ. ಅಧಿಕೃತವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಒಬ್ಬ ಕರೆದ ಇಬ್ಬರ ಕರೆದ ಆ ಸುತ್ತಮುತ್ತ ಯಾರಾದ್ರು ಇದ್ರು ನಿಮ್ಮ ಕ್ಲಿಪ್ಪಿಂಗ್ಸ್ನೇ ನಮ್ಮ ಪೊಲೀಸ್ ಅಧಿಕಾರಿಗಳು ರಾಕ್ ಕ್ಲಿಪ್ಪಿಂಗ್ಸ್ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರು ಮಾಡ್ತಾರೆ. ನಾವು ವಿ ವಾಂಟ್ ಟು ಬಿ ವೆರಿ ಫೇರ್ ಫ್ರೀ. ಯಾರು ತಪ್ಪಿಸಿದ್ರೆ ಅವ್ರ ಮೇಲೆ ಕ್ರಮ ಬೀಳ್ತೀವಿ. ನಮ್ಮ ಲೋಕಸಭಾ ಸದಸ್ಯರು ಕೂಡ ರಾಜ್ಯಸಭಾ ಸದಸ್ಯರು ಕೂಡ ಅವರು ಯಾರು ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಬೇಕು ಅಂತ ಅವರು ಕೂಡ ಅವತ್ತೇ ಸ್ಟೇಟ್ಮೆಂಟ್ ಕೂಡ ಮಾಡಿದ್ರು. ಹೋಮ್ ಮಿನಿಸ್ಟರ್ ಕೂಡ ಸ್ಟೇಟ್ಮೆಂಟ್ ಮಾಡಿದ್ರು. ಆ ಪ್ರಕಾರ ಕೆಲಸ ನಾವು ಮಾಡಿದ್ವಿ. ನಾವು ನಾಟ್ ಇಂಟರ್ಫಿಯರ್ ವಿತ್ ದಟ್ ಇನ್ವೆಸ್ಟಿಗೇಷನ್. ಸರ್, ಕೆಲವರು ಇದು ಕೂಗೆ ಎಲ್ಲ ಮಾರ್ಫ್ ಮಾಡಿರೋದು ಫೇಕ್ ಅಂತ ನಿಮ್ಮ ಸಚಿವರುಗಳೆಲ್ಲ ಹೇಳಿದ್ರು ಅವತ್ತು. ನನ್ನಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇನ್ನು ನಮ್ಮ ಮಾತು ಮತ್ತೊಂದು ಏನು ಬೇಕಾದ್ರೂ ಇರ್ಬೋದು. ಅದನ್ನು ನಾನೇ ಅವರು ಅವ್ರ ಅಭಿಪ್ರಾಯ ಅವ್ರು ತಿಳಿಸಿದ್ದಾರೆ. ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ. ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ, ಇದು ಪೊಲೀಸವ್ರ ಅಭಿಪ್ರಾಯ ಅವ್ರು ಮಾಡ್ತಾರೆ. ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತಗೊಂಡು ಅದಕ್ಕೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು, ವಾಯ್ಸ್ ಸ್ಯಾಂಪಲ್ ಕೊಡಬೇಕು, ಯಾರು ಏನು ಎಂತ ಅಂತ. ಆ ವಾಯ್ಸ್ ಸ್ಯಾಂಪಲ್ ಬರೀ ನಾವು ನೀವು ಮಾತಾಡೋದಕ್ಕಲ್ಲ, ಕಿರಿಸ್ದಂಗೆ ಹಾಕ್ಬೇಕಲ್ಲ. ಅವರು ಜಿಂದಾಬಾದ್ ನಜೀರ್ದಿಂದ ನಾಜೀರ್ ಜಿಂದಾಬಾದ್ ಹೇಳಿದ್ರ ಪಾಕಿಸ್ತಾನ್ ಜಿಂದಾಬಾದ್ ಅದು ತೀರ್ಮಾನ ಆಗ್ಬೇಕಲ್ಲ ಅದೆಲ್ಲ. ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ, ವಿಲ್ ನಾಟ್ ಇಂಟರ್ಫಿಯರ್. ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ. ಅದೇ ಟೈಮಲ್ಲೇ ಇವತ್ತು ಬೆಳಗ್ಗೆ ನಾನು ನೋಡಿದೆ ಮಂಡ್ಯ ಇನ್ಸಿಡೆಂಟ್, ಇದೇನೋ ಇದು ಇನ್ನೇನು ಇತ್ತು, ರವಿಕುಮಾರ್ ಇದೇನು ಮಾಡಿದ್ರು, ಅದು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಎಲ್ಲದೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದಕ್ಕೂ ಕೂಡ ಉತ್ತರ ಬಿ ಜೆ ಪಿನ ಸ್ನೇಹಿತರುಗಳು ಅದಕ್ಕೂ ಉತ್ತರ ಕೊಡಬೇಕು. ಬಾಯಿ ಮುಚ್ಚ ಇದೆ ನಾವು, ಎಲ್ಲ ದಾಖಲೆಗಳಿದೆ. ಅದಕ್ಕೆ ಏನು ಮಾಡಬೇಕು ಅಂತೇಳಿ ನಮ್ಮ ಬಿ ಜೆ ಪಿ ಲೀಡರ್ಸೇ ನಮಗೆ ಪಾಠ ಹೇಳ್ಕೊಟ್ರು. ಅವ್ರು ಪಾಠ ನಮ್ಮ ಪೊಲೀಸ್ ಆಫೀಸರ್ಸ್ ಕೇಳಿದ್ರೆ ಅವರು ಅದೇ ರೀತಿ ಮಾಡ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.